ಚಾನೆಲ್ಗೆ ಸ್ವಾಗತ. ಗ್ರಾಹಕರಿಗೆ ಗದಾ ಪ್ರಹಾರ, ಕರೆ ಇಂಟರ್ನೆಟ್ ದರಗಳು ಶೇಕಡಾ 42ರಷ್ಟು ಏರಿಕೆ. ಆರ್ಥಿಕ ಹಿಂಜರಿತದಿಂದ ತತ್ತರಿಸುವ ಟೆಲಿಕಾಂ ಕಂಪನಿಗಳು ಇದೀಗ ತಮ್ಮ ಹೊರೆಯನ್ನು ಗ್ರಾಹಕರ ಮೇಲೆ ವರ್ಗಾಯಿಸಲು ಮುಂದಾಗಿವೆ. ಟೆಲಿಕಾಂ ಕಂಪನಿಗಳ ವಾರ್ಷಿಕ ಹೊಂದಾಣಿಕೆಯ ಒಟ್ಟು ಆದಾಯವನ್ನು ಲೆಕ್ಕಾಚಾರ ಮಾಡುವಲ್ಲಿ ದೂರ ಸಂಪರ್ಕೇತರ ವ್ಯವಹಾರಗಳಿಂದ ಬರುವ ಆದಾಯವನ್ನು ಸೇರಿಸುವ ಕುರಿತು ಸರ್ಕಾರದ ನಿಲುವನ್ನು ಸುಪ್ರೀಂ ಕೋರ್ಟ್ ಕಳೆದ ತಿಂಗಳು ಎತ್ತಿ ಹಿಡಿದಿದೆ. ಅದರಲ್ಲಿ ಒಂದು ಭಾಗವನ್ನು ಬೊಕ್ಕಸಕ್ಕೆ ಪರವಾನಗಿ ಮತ್ತು ಸ್ಪೆಕ್ಟ್ರಮ್ ಶುಲ್ಕವಾಗಿ ಪಾವತಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಟ್ಯಾರಿಫ್ ದರದಲ್ಲಿ ಹೆಚ್ಚಳ ಮಾಡಲು ಕಂಪನಿಗಳು ಮುಂದಾಗಿವೆ. ಡಿಸೆಂಬರ್ 3ರಿಂದ ಅನ್ವಯವಾಗುವಂತೆ ಹೆಚ್ಚಿನ ಎಲ್ಲ ಟೆಲಿಕಾಂ ಕಂಪನಿಗಳು ದರವನ್ನು ಶೇಕಡಾ 42ರಷ್ಟು ಏರಿಕೆ ಮಾಡಿವೆ. ಜಿಯೋ ತನ್ನ ದರವನ್ನು ಶೇಕಡಾ 40ರಷ್ಟು ಏರಿಕೆ ಮಾಡಿದೆ. ಹೊಸ ದರಗಳು ಡಿಸೆಂಬರ್ 6ರಿಂದ ಅನ್ವಯವಾಗಲಿರುವುದಾಗಿ ಅದು ಹೇಳಿದೆ. ನಿಷೇಧ ಮರೆತ ಅಧಿಕಾರಿಗಳು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಾಟಲಿ ಬಳಕೆ. ಕಾರವಾರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಾಟಲಿ ಬಳಕೆ ಮಾಡುವ ಮೂಲಕ ಎಡವಟ್ಟು ಮಾಡಿಕೊಂಡಿದೆ. ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನು ಬಳಸದಂತೆ ಆದೇಶವಿದ್ದರೂ ಸ್ವತಃ ಸರ್ಕಾರಿ ಅಧಿಕಾರಿಗಳೇ ನಿಯಮ ಪಾಲನೆ ಮರೆತಂತಿದೆ. ನಿಷೇಧಿತ ವಸ್ತುಗಳ ಬಳಕೆ ಮುಂದುವರೆದಿದೆ. ಕಾರವಾರದಲ್ಲಿ ಮಿನಿ ಮ್ಯಾರಥಾನ್, 7 ವರ್ಷದ ಬಾಲಕನ ಸಾಧನೆ. ಕಳೆದ ಶನಿವಾರದಂದು ನೇವಿ ದಿನದ ಸಂಭ್ರಮಾಚರಣೆಯ ಅಂಗವಾಗಿ ನೇವಲ್ ಬೇಸ್ನಲ್ಲಿ ಏರ್ಪಡಿಸಿದ ಮಿನಿ ಮ್ಯಾರಥಾನ್ನಲ್ಲಿ 16 ವರ್ಷದೊಳಗಿನ ಸ್ಪರ್ಧೆಯಲ್ಲಿ ತೇಜಸ್ ಗಾವ್ಕರ್ ಈತನು 3.5 ಕಿಲೋಮೀಟರ್ ಅಂತರವನ್ನು ಅತ್ಯಂತ ವೇಗವಾಗಿ ತಡೆರಹಿತವಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಅವನಿಗೆ ಅತ್ಯುತ್ತಮ ಸಾಧಕ ಬಾಲಕ ಪ್ರಶಸ್ತಿ ಜೊತೆಗೆ ರೋಲಿಂಗ್ ಶೀಲ್ಡ್ ನೀಡಿದೆ. ಕಾರವಾರದ ಖಾರ್ಗೆಜುಗ್ನಲ್ಲಿ ಜಾತ್ರೋತ್ಸವ ಸಂಭ್ರಮ. ಕಾರವಾರ ತಾಲೂಕಿನ ಖಾರ್ಗಜುಗ್ದ ಕಾತ್ಯಾಯಿನಿ ಬಾಳೇಶ್ವರಿ ದೇವಸ್ಥಾನ ವಾರ್ಷಿಕ ಜಾತ್ರಾ ಮಹೋತ್ಸವ ರವಿವಾರ ವಿಜೃಂಭಣೆಯಿಂದ ಜರುಗಿತು. ಕಳೆದ ಆಗಸ್ಟ್ನಲ್ಲಿ ನೆರೆಹಾವಳಿಯಿಂದ ತತ್ತರಿಸಿ ಹೋಗಿದ್ದ ಜನತೆ ನಿಧಾನಕ್ಕೆ ಚೇತರಿಸಿಕೊಳ್ಳುತ್ತಿದ್ದು ಜಾತ್ರೋತ್ಸವವನ್ನು ಅದ್ಧೂರಿಯಾಗಿಯೇ ಆಚರಿಸಿದರು. ಉತ್ಸವದ ನಿಮಿತ್ತ ಮನೆಗಳ ಎದುರು ಚಿತ್ತಾಕರ್ಷಕ ರಂಗೋಲಿ ಬಿಡಿಸಿದ್ದು ಗಮನ ಸೆಳೆಯುವಂತಿತ್ತು. ಗ್ರಾಮಸ್ಥರಲ್ಲದೆ ಬೇರೆ ಬೇರೆ ಕಡೆಗಳಿಂದ ನೂರಾರು ಸಂಖ್ಯೆಯ ಭಕ್ತರು ಆಗಮಿಸಿದ್ದು ಭಕ್ತಸಾಗರ ಹರಿದು ಬಂದಿತ್ತು. ಕಾರವಾರದಲ್ಲಿ ಪ್ರತಿಷ್ಠಿತ ರೇಮಂಡ್ ಶಾಪ್ ಉದ್ಘಾಟನೆ. ಪೋಷಾಕು ಪ್ರಪಂಚದಲ್ಲಿ ಅಗ್ರಗಣ್ಯ ಹೆಸರು ರೇಮಂಡ್ಸ್ ಬಟ್ಟೆ ಮಳಿಗೆಯನ್ನು ಕಾಜು ಭಾಗದಲ್ಲಿ ಮಾಜಿ ಸಚಿವ ಆನಂದ ಸ್ನೋಟಿಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಉಡುಪು ಕ್ಷೇತ್ರದಲ್ಲಿ ಜಾಗತಿಕ ಗುಣಮಟ್ಟದ ರೇಮಂಡ್ಸ್ ಮಳಿಗೆ ನಗರದಲ್ಲಿ ತೆರೆಯಲ್ಪಡುತ್ತಿರುವುದರಿಂದ ಕಾರವಾರ ವಾಣಿಜ್ಯವಾಗಿ ತುಂಬಾ ಅಭಿವೃದ್ಧಿ ಪಥದಲ್ಲಿದೆ ಎಂದು ಭಾವಿಸಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಸೆಂಟ್ ಮಿಲಾಗ್ರಿಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಜಾರ್ಜ್ ಫರ್ನಾಂಡಿಸ್, ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ಇಬ್ರಾಹಿಂ ಕಲ್ಲೂರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ರಾಷ್ಟ್ರಪಿತನ ಸುತ್ತ ನಿದ್ರಾಸೂರರು. ಕಾರವಾರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಉದ್ಯಾನವನ ಹಸಿರು ಕಳೆದುಕೊಂಡಿರುವ ತಾಣವಾದರೂ ಇಲ್ಲಿರುವ ಗಾಂಧಿ ಪ್ರತಿಮೆಯ ಸುತ್ತಮುತ್ತಲಿನ ಜಾಗ ನಿಶ್ಚಿಂತೆಯಿಂದ ನಿದ್ದೆ ಹೋಗುವವರಿಗೆ ಮೀಸಲಿಟ್ಟಂತಿದೆ. ವಾರದ ಸಂತೆಯ ನಿಮಿತ್ತ ದೂರದ ಊರುಗಳಿಂದ ಬರುವ ವ್ಯಾಪಾರಿಗಳು, ವಾಹನ ಚಾಲಕರು ಹಾಗೂ ಇನ್ನಿತರ ಕಾರ್ಮಿಕರು ವಿಶ್ರಾಂತಿ ಪಡೆಯಲು ಉದ್ಯಾನವನಕ್ಕೆ ಬರುತ್ತಾರೆ. ಇಲ್ಲಿನ ಬೆಂಚುಗಳು ನಿದ್ರಾಸೂರರ ಆಕ್ರಮಣಕ್ಕೊಳಗಾಗಿರುತ್ತದೆ. ಗಾರ್ಡನ್ನ ಮಧ್ಯಭಾಗದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಸುತ್ತಲೂ ವೃತ್ತಾಕಾರದ ಕಟ್ಟೆಯ ಮೇಲೆ 10 ಮಂದಿ ಮಲಗಿ ನಿದ್ರೆ ಹೋಗುವ ಸನ್ನಿವೇಶ ನಿತ್ಯವೂ ಕಾಣಸಿಗುತ್ತದೆ. ರವಿವಾರ ನಿದ್ರಾಸೂರರ ಸಂಖ್ಯೆ ಸ್ವಲ್ಪ ಅಧಿಕ ಎನ್ನಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.